ಹಿಂಗಾರು ಹಂಗಾಮಿನ ಬೆಳೆಗಳಿಗೆ ನೀರನ್ನು ಉಣಿಸುವ ಸಲುವಾಗಿ ಒಂದು ಕಾಲುವೆ ನೀರಿಸುವ ಸಲುವಾಗಿ ನಾಳಿನ ದಿವಸ ಅಂದರೆ 18/11/2022 ನಾಳೆ ಮಧ್ಯಾಹ್ನ 3 ಗಂಟೆಗೆ ಆಲಮಟ್ಟಿಯ ಒಂದು ಕೃಷ್ಣಾ ಭಾಗ್ಯ ಜಲ ನಿಗಮದ ವ್ಯವಸ್ಥಾಪಕರ ನಿರ್ದೇಶಕ ಕಚೇರಿಯಲ್ಲಿ ಸಭೆಯನ್ನು ಹಮ್ಮಿಕೊಂಡಿದ್ದಾರೆ. ಅಂದರೆ ಬಾಲಕೋಟ್ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷರು ಮತ್ತು ಎಲ್ಲ ಶಾಸಕರು ಮತ್ತು ಕೆಲವೊಂದು ಸಚಿವರು ಒಂದು ಸಮ್ಮುಖದಲ್ಲಿ ಸಭೆಯನ್ನು ಇಟ್ಟುಕೊಂಡಿದ್ದಾರೆ. ಆದರೆ ಇವರು ಕೇವಲ ಮಾರ್ಚ್ ಕೊನೆಯ ವಾರತನ ಅಷ್ಟೇ ನೀರು ರಸ್ತೆ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ ಅದೇ ಹಣೆ ಬರಾಗೈತಿ. ಹೋರಾಟ ಮಾಡೇ ನಾವು ಅದನ್ನು ದಿನ ಹೆಚ್ಚಿ ಮಾಡೋ ಪರಿಸ್ಥಿತಿ ಬಂದದ. ಅದಕ್ಕೆ ಏಪ್ರಿಲ್ ಕೊನೆಯ ವಾರತನೂ ನೀರು ರಸ್ತಕ್ಕಂಥದ್ದು ನಮ್ಮದು ಒತ್ತಾಯ ಅದ. ಯಾಕಂದ್ರೆ ಹಿಂಗಾರು ಮುಂಗಾರು ಹಂಗೆ ಬೆಳೆ ಅಂತೂ ಹಾಳಾಗೋಯ್ತು. ಅತಿಯಾದ ಮಳೆಯಿಂದಾಗಿ ತೊಗರಿ ಸಂಪೂರ್ಣ ಹಾಳಾಗೋಯ್ತು. ಇನ್ನು ಹಿಂಗಾರು ಬೆಳೆಗಳು ಸ್ವಲ್ಪ ಕೈಗೆ ಹತ್ಬೇಕಂತಂದ್ರೆ ನಮಗೆ ಏಪ್ರಿಲ್ ಕೊನೆ ವಾರತನ ನೀರು ರಸೋದಾಗಬೇಕು. ಜಲಾಶಯದಲ್ಲಿ ಸಾಕಷ್ಟು ನೀರು ಅದ. ಈಗ 519 ಡ್ಯಾಮ್ ಬರ್ತಿ ಅದ. ನೀರು ಬೀಳಲಿಕ್ಕೆ ಏನು ತೊಂದರೆ ಇಲ್ಲ. ಆ ಕಾರಣಕ್ಕದ ಏಪ್ರಿಲ್ ಕೊನೆ ವಾರದವರೆಗೂ ನೀರನ್ನು ಹರಿಸುವಂಥದ್ದು ಆಗಬೇಕು. ಮತ್ತು ಅವ್ರ ಜೊತೆಗೆ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ರೈತ ಮುಖಂಡರು ಹಾಗೂ ರೈತರನ್ನ ಆ ಸಭೆಯಲ್ಲಿ ಅವಕಾಶ ಕೊಡ್ರೆ ತಿಳ್ಕೊಂಡು 4 ವರ್ಷದಿಂದ ಹೋರಾಟ ಮಾಡ್ತಾ ಇದ್ರು ಸರ್. ಅದ್ರ ಬಗ್ಗೆ ಸರ್ಕಾರ ಯಾವುದೇ ರೀತಿ ಕ್ರಮ ಕೈಗೊಳ್ಳೋಕೆ ತಯಾರಿಲ್ಲ. ಅದಕ್ಕೆ ಆ ನಿಟ್ಟಿನಲ್ಲಿ ನಾಳೆ ನಾವು 11 ಗಂಟೆಗೆ ಅಲ್ಲಿ ಮೀಟಿಂಗ್ ಹೋಗಿ ಹೊರಗಡೆ ನಾವು ಧರಣಿ ಕೂತ್ಕೋತೀವಿ. ಅವಕಾಶ ಕೊಡಬೇಕು, ಇಲ್ಲ ನಾವು ಅಲ್ಲಿ ನಾವು ಪ್ರತಿಭಟನೆ ಮಾಡುವಂಥದ್ದು ನಾವು ಮಾಡಬೇಕಾಗ್ತದೆ ತಿಳ್ಕೊಂಡು ನಾವು ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಎಷ್ಟು ಜನ ಸೇರ್ತಿರಲ್ಲ ಸುಮಾರು? ನಾಳೆ ಒಂದು 67 ಜನ ರೈತರಿಗೆ ಹೋಗ್ತೀವಿ. ಹೆಸರು ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ಸರ್ಕಾರ.